ಮುದ್ರಣ ಮಾಲಕರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಸಮನ್ವಯ ಸಮಿತಿ ರಚನೆ ಆಗಿದ್ದು ಇದರ ಪದಾಧಿಕಾರಿಗಳ ನೇಮಕ ನಡೆಯಿತು. ರಾಜ್ಯ ಸಂಘದ ಸಂಚಾಲಕರಾಗಿ ಎಂ ಮಹೇಶ್ ಕುಮಾರ್ ಮಲ್ಪೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ನೇತೃತ್ವದಲ್ಲಿ ರಾಜ್ಯದ 31 ಜಿಲ್ಲೆಗಳ ಎಲ್ಲಾ ಮುದ್ರಣ ಮಾಲಕರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಸಮನ್ವಯ ಸಮಿತಿ ರಚನೆ ಆಗಿದ್ದು ಡಿಸೆಂಬರ್ 6 ರಂದು ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಮತ್ತು ಮಾಜಿ ರಾಜ್ಯಾಧ್ಯಕ್ಷರು ಪ್ರಸ್ತುತ ಪ್ರಿಂಟ್ ಕ್ಲಸ್ಟರ್ನ ಅಧ್ಯಕ್ಷರಾದ ಸಿಆರ್ ಮಂಜುನಾಥ್ ಹಾಗೂ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅಧಿಕೃತವಾಗಿ ಪದಾಧಿಕಾರಿಗಳನ್ನು ನೇಮಕ ಮಾಡಿದರು. ಸಭೆಯಲ್ಲಿ ಹೆಚ್ಚಿನ ಜಿಲ್ಲೆಗಳ ಪ್ರತಿನಿಧಿಗಳು ಭಾಗವಹಿಸಿದರು. ಪ್ರಸ್ತುತ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿರುವ ಮಹೇಶ್ ಮಲ್ಪೆ ಈಗ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ. ಏನು ಎರಡನೇ ಮಾತಾಡಿಲ್ಲ ಸರ್, ತಾವು ತುಂಬಾ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದೀರಾ, ನನ್ನ ಕೈಲಾದ ನಿಭಾಯಿಸ್ತೀನಿ. ಯಾಕಂದ್ರೆ ಅವರ ಈ ನಮ್ಮ ಈ ಜಿಲ್ಲೆಯಲ್ಲಿ ಸೇರಿಸುವಂತ ಒಂದು ಆಸಕ್ತಿ ಇದೆಯಲ್ಲ, ನಮಗೂ ಅಷ್ಟು ಆಸಕ್ತಿ ಇರಲಿಲ್ಲ. ಇವರು ಪ್ರತಿದಿನ ಕೋವಿಡ್ ಟೈಮ್ನಲ್ಲಿ ಫೋನ್ ಮಾಡೋರು, ಮೆಸೇಜ್ ಮಾಡೋರು, ಮಾತಾಡೋರು, ಹೇಗೆ ಬೇಕು ಸಲಹೆ ಸೂಚನೆ ನಮ್ಮ ಇಬ್ಬರ ಹತ್ರ ತಗೊಳ್ಳೋರು. ಕೊನೆಗೆ ಅವರು ನಾವು ಹೇಳಿದ್ರು ಇದು ಸೂಕ್ತವಾದ ವ್ಯಕ್ತಿ ಇವರೇ ಅಂತ ನಾವು ಚರ್ಚೆ ಮಾಡಿ ಅವ್ರನ್ನ ಜಿಲ್ಲೆಯ ಕೋಆರ್ಡಿನೇಟ್ ಕಮಿಟಿ ಚೇರ್ಮನ್ ಮಾಡಿದ್ದೀವಿ. ಇವರಿಗೆ ನೀವೆಲ್ಲ ಜಿಲ್ಲೆಯವರು ಸಹಕಾರ ನೀಡಬೇಕು. ಸಹಕಾರ ಹೆಂಗೆ ನೀಡಬೇಕು, ನಮ್ಮನ್ನು ನಾವು ಬೆಳಿಗ್ಗೆ ಬೆಳಿಬೇಕು. ಪ್ರಿಂಟರ್ಸ್ ನಾವು ಬೆಳೀಲಿಕ್ಕೆ ಒಂದು ಸಂಘ ಮಾಡಿದ್ದೀವಿ, ಅದಕ್ಕೆ ಒಂದು ಮುಂದಾಳ ತಪ್ಪಿದ್ದೀವಿ, ಒಬ್ಬರನ್ನ ಅದನ್ನ ನೇತೃತ್ವ ವಹಿಸಿದ್ದೀವಿ. ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡೋದು, ಸಪೋರ್ಟ್ ಮಾಡಿದ್ರೆ ಅದು ಆ ಕಾರ್ಯ ಕಾರ್ಯಗತ ಆಗೋದು. ಅವರಿಗೆ ನಮ್ಮ ಎಲ್ಲ ಪರವಾಗಿ ನಮಗೆ ನಮ್ಮ ಚೇರ್ಮನ್ ರಿಂದ ಒಂದು ಮಾಲಾರ್ಪಣೆ. ಬಾ ಬಾ ಬಾ.